ಒಳ್ಳೆ ಬಿಸಿ ಉಂಟು. ಈಗ ಬಿಸಿ ಇರುವಾಗ ನೋಡಿ, ಇದೀಗ ಒಳ್ಳೆ ಕ್ರಿಸ್ಪಿಯಾಗಿರ್ತದೆ ನೋಡಿ. ಹೊರಗಿನಿಂದ ಕ್ರಿಸ್ಪಿಯಾಗಿ, ಒಳಗಿನಿಂದ ಒಳ್ಳೆ ಮೆದುವಾಗಿ ಉಂಟು ನೋಡಿ. ಒಂದು ದಿವಸ ಕಳೆದಾಗುವಾಗ ಅತಿರಸ ಎಷ್ಟು ಸ್ಮೂತಾಗಿ ಬಂದಿದೆ ಅಂತೇಳಿ ನೋಡಿ. ಹೊರಗಿನಿಂದ ಸ್ಮೂತಾಗಿ ಉಂಟು ನೋಡಿ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಅತಿರಸ ಕಜ್ಜಾಯವನ್ನು ಮಾಡ್ತಾ ಇದ್ದೇನೆ. ಅತಿರಸ ಕಜ್ಜಾಯ ಅಂತ ಹೇಳಿದರೆ ತುಂಬ ಜನರಿಗೆ ಇಷ್ಟ, ಆದರೆ ಮಾಡುವಾಗ ಸಂದರ್ಭದಲ್ಲೆಲ್ಲ ತುಂಬ ಜನರಿಗೆ ಫೇಲ್ ಆಗಿ ಹೋಗೋದೆಲ್ಲ ಉಂಟು. ಹಾಗೆ ಅದನ್ನು ಮಾಡದೆ ಕೂತ್ಕೊಳ್ತಾರೆ. ಹಾಗೆ ಇವತ್ತಿನ ಈ ವಿಡಿಯೋದಲ್ಲಿ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಅನ್ನೋಟಿಗೆ ನಾನು ಅತಿರಸ ಕಜ್ಜಾಯವನ್ನು ಫೇಲ್ ಆಗದ ರೀತಿಯಲ್ಲಿ ಯಾವ ರೀತಿಯಲ್ಲಿ ಮಾಡೋದು ಅಂತೇಳಿ ತೋರಿಸಿಕೊಡ್ತಾ ಇದ್ದೇನೆ. ಹೇಗೆ ಮಾಡೋದು ಅಂತೇಳಿ ನೋಡುವ. ಫ್ರೆಂಡ್ಸ್, ನಾನು ಸುದರ್ಶನ್ ಭಟ್ ಬೆದ್ರಡಿ, ವೆಲ್ಕಮ್ ಬ್ಯಾಕ್ ಟು ಭಟ್ನ್ಭಟ್ ಚಾನಲ್. ಅತಿರಸ ಮಾಡಲಿಕ್ಕೆ ನಾನಿಲ್ಲಿ ದೋಸೆ ಹಾಕಿ ತಗೊಂಡಿದ್ದೇನೆ, ಬಿಳ್ತಿ ಕಕ್ಕಿ ನೋಡಿ. ಇದು ಸಾಧಾರಣ ಒಂದು 8 to 12 ಗಂಟೆಗಳಷ್ಟು ಹೊತ್ತು ನೆನೆಸಿಟ್ಟಂಥದ್ದು. ಇದನ್ನು ಬಟ್ಟೆಯಲ್ಲಿ ಬಿಡಿಸಿ ಹಾಕಿ ಹರಗಿಡಬೇಕು. ಇದರ ನೀರಿನ ಪಸೆ ಎಲ್ಲ ಜಾಸ್ತಿ ಆರದು ಬೇಡ, ಸ್ವಲ್ಪ ಪಸೆ ಆರಬೇಕು. ಜಾಸ್ತಿ ಫುಲ್ ಆರದು ಅಂತ ಹೇಳಿ ಅಲ್ಲ. ಹಾಗಾಗಿ ನಾನು ಇದನ್ನು ಬಟ್ಟೆಯಲ್ಲಿ ಹಾಕಿ ಇಡ್ತಾ ಇದ್ದೇನೆ. ಮತ್ತು ನಾನು ನೋಡಿ, ಈ ಕಪ್ಪಿನಲ್ಲಿ ಒಂದು ಕಪ್ಪಿನಷ್ಟು ಅಕ್ಕಿ ತಗೊಂಡಿದ್ದೇನೆ. ಒಂದು ಕಪ್ ಅಂತ ಹೇಳಿದರೆ ಇದರಲ್ಲಿ 2 pounds ಆಗ್ತದೆ. ನೀವು ಯಾವ ಕಪ್ಪಿನಲ್ಲಿ ಬೇಕಾದ್ರೂ ತಗೊಳ್ಬೋದು. ಒಂದು ಕಪ್ಪಿನ ಅಳತೆಯನ್ನು ಸರಿಯಾಗಿ ತಗೊಂಡ್ರೆ ಆಯಿತು. ಸಾಧಾರಣ ಒಂದು 15 to 20 ನಿಮಿಷಗಳಷ್ಟು ಹೊತ್ತು ನೀರನ್ನು ಪಸೆ ಸ್ವಲ್ಪ ಹೊತ್ತು ಆರುವಲ್ಲಿವರೆಗೆ ಹೀಗೆ ಬಟ್ಟೆಯಲ್ಲಿ ಹರಗಿಡಬೇಕು. ಅಷ್ಟೊತ್ತಿಗಾಗುವಾಗ ನಾವು ಬಾಕಿ ಕೆಲಸವನ್ನೆಲ್ಲ ಮಾಡಿಕೊಳ್ಬೋದು ಇದಕ್ಕೆ ಬೇಕಾಗುವಂಥದ್ದನ್ನು. ಫ್ರೆಂಡ್ಸ್, ನಮಗೆ ಅತಿರಸ ಮಾಡಲಿಕ್ಕೆ ಒಂದು ಗೋಟೆಕಾಯಿ ಬೇಕು. ಸಾಧಾರಣ ಒಣಗಿತ್ತು ಒಂದು ಕಾಯಿ, ಅದನ್ನು ನಾನು ತಗೊಂಡು ಬಂದೆ ನೋಡಿ. ಹೀಗಾಗಿದೆ. ಇನ್ನು ಈಚೆ ಸಿಪ್ಪೆ ಕೂಡ ಬಿಡಬೇಕು, ನಮಗೆ ಸ್ವಲ್ಪ ಸಾಕಾಗ್ತದೆ, ಡಿ ಬೇಕಾಗಲಿಕ್ಕಿಲ್ಲ. ನಾನು ಇದನ್ನು ಅರ್ಧ ಮಾಡಿಕೊಳ್ತೇನೆ, ಹೀಗೆ ಸಾಕು ನೋಡಿ. ಅರ್ಧ ಗಡಿ ಸಾಕು. ಈ ಕೊಬ್ಬರಿಯನ್ನು ತುರಿಯುವಾಗ ನಾನು ಈ ಸಣ್ಣ ತುರಿಮಣೆಯಲ್ಲಿ ತುರಿತಾ ಇದ್ದೇನೆ. ನಮಗೆ ಆದಷ್ಟು ಚಿಕ್ಕದಾದರೆ ಒಳ್ಳೆಯದು, ಇಲ್ಲದಿದ್ದರೆ ಒಮ್ಮೆ ಹುಡಿ ಮಾಡಿಕೊಂಡ್ರೆ ಆಯಿತು ತುರಿಯನ್ನು ದೊಡ್ಡದಲ್ಲಿ ತುರಿಯುವುದಾದರೆ. ನಮ್ಮ ಔಟ್ಡೋರ್ ವೀಡಿಯೋಗಳು ನಿಮಗೆ ಇಷ್ಟ ಆಗೋದಾದರೆ ಈಗಲೇ ಒಂದು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ನೋಡಿ ಫ್ರೆಂಡ್ಸ್, ಇಷ್ಟು ತುರಿಯನ್ನು ತುರಿದುಕೊಂಡೆ. ಇನ್ನೀಗ ಅತಿರಸಕ್ಕೆ ನಮಗೆ ಬೆಲ್ಲ ಬೇಕು. ನಾನು ಬೆಲ್ಲವನ್ನು ತುರಿತಾ ಇದ್ದೇನೆ. ನಾವು ಅಕ್ಕಿ ಯಾವ ಕಪ್ಪಿನಲ್ಲಿ ತಗೊಂಡಿದ್ದೇನೆ ಅದೇ ಕಪ್ಪಿನಲ್ಲಿ 1/4 cup ಸ್ವಲ್ಪ ಜಾಸ್ತಿ, ಫುಲ್ ಕಪ್ಪು ಬೇಡ, ಯಾಕೆಂದರೆ ಸ್ವಲ್ಪ ಕಡಿಮೆ, ಅಷ್ಟು ಬೆಲ್ಲ ಬೇಕು. ನೋಡಿ ಫ್ರೆಂಡ್ಸ್, ನಮಗೀಗ ಬೆಲ್ಲ ತುರಿದು ಮತ್ತು ಕೊಬ್ಬರಿ ಎಲ್ಲ ತುರಿದು ಮತ್ತೊಂದು ಕಾಳು ಮೆಣಸು ಕೂಡ 1/2 ಚಮಚದಷ್ಟು ಕಾಳು ಮೆಣಸನ್ನು ಕೂಡ ಹುಡಿ ಮಾಡಿದೆ. ಮತ್ತೊಂದು 2 chunks ಎಳ್ಳು ಬೇಕು, ಬಿಳಿ ಎಳ್ಳು ತಗೊಂಡಿದ್ದೇನೆ. ಇಷ್ಟೆಲ್ಲ ಸೆಟ್ಟಾಗಿ ಆಗುವಾಗ ನಮಗೆ ಇದು ಅಕ್ಕಿ ಕೂಡ ನೋಡಿ ಸರಿಯಾಗಿ ಪಸೆಯಾರಿ, ಸ್ವಲ್ಪ ಪಸೆ ಉಂಟು ನೋಡಿ, ಬರೇ ಇದಲ್ಲ. ಈಗ ಕೈ ಮುಟ್ಟುವಾಗ ನೋಡಿ ಅಷ್ಟು ಇದಾಗುವುದಿಲ್ಲ. ಈ ರೀತಿಯಾಗಿ ಪಸೆ ಆರಿದರೆ ಸಾಕು, ಇದು ಕೂಡ ಸರಿಯಾಗಿ ರೆಡಿಯಾಗಿದೆ. ಇನ್ನೀಗ ನಾವು ಇದನ್ನು ಹುಡಿ ಮಾಡುವ. ನೋಡಿ, ಹುಡಿ ಮಾಡಲಿಕ್ಕೆ ನಾನು ಯಾವತ್ತಿನ ನಮ್ಮ ಬೀಸುವ ಕಲ್ಲನ್ನು ತಗೊಂಡಿದ್ದೇನೆ. ಇದಕ್ಕೆ ಸ್ವಲ್ಪವೇ ಹಾಕಿ ನೈಸಾಗಿ ಹುಡಿ ಮಾಡಿಕೊಳ್ಬೇಕು. ಅತಿರಸಕ್ಕೆ ಒಳ್ಳೆ ನೈಸ್ ಆಗಬೇಕು. ಬೀಸುವ ಕಲ್ಲಿನ ಅಡಿಗೆ ಕೂಡ ಒಂದು ಬಿಳಿ ಬಟ್ಟೆಯನ್ನು ಹಾಕಿಕೊಂಡದ್ದು. ನಮಗೆ ಅದು ಇಲ್ಲಿ ಈಗ ಹುಡಿ ಬೀಳ್ತದಲ್ಲ, ಹುಡಿ ಬೀಳೋದು ಕೂಡ ಅದು ಪಸೆ ಜಾಸ್ತಿ ಆರಬಾರ್ದು. ಹಾಗಾಗಿ ನೋಡಿ, ಒಳ್ಳೆ ನೈಸಾಗಿ ಹುಡಿ ಬೀಳ್ತಾ ಉಂಟು. ಇದನ್ನು ಇನ್ನೀಗ ಪುನಃ ಜರಡಿ ಮಾಡಿ ನೈಸ್ ಆಗಲಿಲ್ಲ ಅಂತ ಹೇಳಿದರೆ ಪುನಃ ಇನ್ನೊಮ್ಮೆ ತಿರುಗಿಸಿ ಹುಡಿ ಮಾಡಿಕೊಂಡ್ರೆ ಆಯಿತು. ನೈಸ್ ಆದರೆ ಆಯಿತು ಅಷ್ಟೇ. ನಮಗೆ ಹುಡಿ ಬೇಗ ಆಗ್ತದೆ, ಯಾಕೆಂತ ಹೇಳಿದರೆ ಒಳ್ಳೆ ನೆನೆದಂಥ ಅಕ್ಕಿ ಅಲ್ಲ, ಸಾಧಾರಣ ಪಸ ಎಲ್ಲ ಆರಿರುವಂಥ ಅಕ್ಕಿ, ಹಾಗೆ ರಪರಪ ಹುಡಿ ಆಗ್ತದೆ. ಫ್ರೆಂಡ್ಸ್, ಈಗ ಒಮ್ಮೆದೆಲ್ಲ ಹುಡಿ ಮಾಡಿ ಆಯಿತು. ಇನ್ನೀಗೆ ಹುಡಿ ಆದದ್ದನ್ನು ಉಂಟಲ್ಲ, ಒಮ್ಮೆ ಇದರಲ್ಲಿ ಜರಡಿ ಮಾಡಿ ಮತ್ತು ಪುನಃ ತರಿ ಸಿಕ್ಕಿದರೆ ಪುನಃ ಇನ್ನೊಮ್ಮೆ ಹುಡಿ ಮಾಡಿಕೊಳ್ಬೇಕು. ಇದನ್ನೊಮ್ಮೆ ತೆಗೆದುಕೊಳ್ತೇನೆ. ಈಗ ಒಂದು 2 times ಇದನ್ನು ಜರಡಿ ಮಾಡಿಕೊಳ್ತೇನೆ. ಇದರ ಪಸೆ ಜಾಸ್ತಿ ಆರಬಾರ್ದು, ಹಾಗಾಗಿ ಬೇಗ ಬೇಗ ಜರಡಿ ಮಾಡಿಕೊಂಡು ಅದನ್ನು ಒಂದು ಡಬರಿಯಲ್ಲಿ ಅಂತ ಒಂದು ಮುಚ್ಚಳ ಪಾತ್ರದಲ್ಲಿ ತುಂಬಿಸಿಟ್ಟುಕೊಳ್ಳೋದು. ನೋಡಿ, ಒಮ್ಮೆಗೆ ಜರಡಿ ಮಾಡಿದ್ದನ್ನು ಬೇಗ ತಕ್ಷಣಕ್ಕೆ ಅದನ್ನು ಒಂದು ಮುಚ್ಚಳ ಇರುವಂತಹ ಡಬರಿಗೆ ತುಂಬಿಸಿಡ್ತಾ ಇದ್ದೇನೆ. ಮತ್ತು ಈ ಅಕ್ಕಿ ಹುಡಿಯ ಪಸೆ ಎಲ್ಲ ಜಾಸ್ತಿ ಆರಬಾರ್ದು, ಲೈಟಾಗಿ ಪಸೆ ಬೇಕಾಗ್ತದೆ. ಹಾಗಾಗಿ ಇಲ್ಲದ್ರೆ ಪಾಕಕ್ಕಾಗೋದು ಸರಿಯಾಗೋದಿಲ್ಲ, ಅದಕ್ಕೋಸ್ಕರ ಪಸೆ ಇರಬೇಕು ಅಂತ ಹೇಳೋದು. ನೋಡಿ ಫ್ರೆಂಡ್ಸ್, ನಮಗೀಗ ಅಕ್ಕಿ ಹುಡಿಯೆಲ್ಲ ಮಾಡಿ ಆಯಿತು. ಈ ರೀತಿಯಾಗಿ ಅದನ್ನು ಜರಡಿ ಮಾಡಿ ಒಂದು ಈ ಡಬರಿಯಲ್ಲಿ ತುಂಬಿಸಿಟ್ಟಿದ್ದೇನೆ. ಇದನ್ನೀಗ ಹೀಗೆ ಇರಲಿ, ನಾವಿನ್ನೀಗ ಬೆಲ್ಲ ಪಾಕ ಮಾಡುವ. ಬೆಲ್ಲ ಪಾಕ ಅಂತ ಹೇಳಿದರೆ ಮೊದಲಿಗೆ ಸ್ವಲ್ಪ ಅದರಲ್ಲಿ ಕಸ ಎಲ್ಲ ಇದ್ರೆ ಅಂತ ಹೇಳಿಕೊಂಡು ಮೊದಲಿಗೆ ಅದನ್ನು ಕರಗಿಸಿಕೊಳ್ಳಲಿಕ್ಕೆ ಬೇಕಾಗಿ ಒಂದು ತಪ್ಪಲೆಗೆ ಹಾಕಿ ಅದನ್ನು, ಇದಕ್ಕೆ ಬೆಲ್ಲ ಎಷ್ಟು ತಗೊಂಡಿದ್ದೇವೆ ಅದರ ಅರ್ಧದಷ್ಟು ನೀರು ಹಾಕಿ ಕರಗಿಸಿಕೊಳ್ಳೋದು. ಈ ಕಪ್ಪಿನಲ್ಲಿ 1/2 cup ಬೆಲ್ಲದ 1/2 ನೀರನ್ನು ತಗೊಂಡಿದ್ದೇನೆ. ನಾವು ಬೆಲ್ಲವನ್ನು ತುರಿದುಕೊಂಡ ಕಾರಣ ಬೇಗ ಕರಗಿ ಸಿಗ್ತದೆ ನೋಡಿ ನಮಗೆ. ಫ್ರೆಂಡ್ಸ್, ಈಗ ಬೆಲ್ಲ ಎಲ್ಲ ಕರಗಿತ್ತು, ಕರಗಿ ನೀರಾಗಿದೆ. ಇನ್ನೀಗ ಇದನ್ನು ಸೋಸಿಕೊಳ್ತಾ ಇದ್ದೇನೆ ನೋಡಿ. ಇನ್ನೀಗ ಈ ಬಾಣಲೆಯಲ್ಲಿ ನಾನು ಪಾಕವನ್ನು ಮಾಡಲಿಕ್ಕೆ ಇಟ್ಟಿದ್ದೇನೆ. ಎಲ್ಲ ಇನ್ನು ಸರಿಯಾಗಿ ಸ್ವಲ್ಪ ಪಾಕ ಆಗಬೇಕು. ಪಾಕ ನೋಡಲಿಕ್ಕೆ ಅಂತೇಳಿ ಒಂದು ಸ್ವಲ್ಪ ನೀರು ಕೂಡ ತಗೊಂಡಿದ್ದೇನೆ ನಾನು ಒಂದು ಪಾತ್ರದಲ್ಲಿ.
ಈ ರೀತಿಯಾಗಿ ಸೆಟ್ ಮಾಡಿಟ್ಟು ಪಾಕ ಮಾಡಲಿಕ್ಕೆ ಶುರು ಮಾಡೋದು. ಈ ಅತಿರಸಕ್ಕೆ ಪಾಕ ಮಾಡುವಾಗ ಗಮನಿಸಬೇಕಾದ ಎಂತ ಅಂತೇಳಿದರೆ, ಮಧ್ಯ ಮುರಿಯಲ್ಲಿ ಇಟ್ಟುಕೊಂಡು ಬೆಲ್ಲದ ಪಾಕ ಮಾಡಿಕೊಳ್ಳುವಂಥದ್ದು. ಕೊನೆಯಲ್ಲಿ ಪಾಕ ಆಗ್ತದೆ ಅಂತೇಳಿ ಆಗುವ ಸಂದರ್ಭದಲ್ಲಿ, ನಮಗೆ ಡೌಟ್ ಇರುವಂಥ ಸಂದರ್ಭದಲ್ಲಿ ಸಣ್ಣ ಬೆಂಕಿಯಲ್ಲಿ ಇಟ್ಟುಕೊಂಡು ಪಾಕ ನೋಡಿಕೊಂಡ್ರೆ ಆಯಿತು. ಹಾಗೆ ಹೇಳಿದರೆ ಕನ್ಫ್ಯೂಷನ್ ಆಗುವಂಥದ್ದು ಮತ್ತು ಜಾಸ್ತಿ ಪಾಕ ಏರುವುದು ಅಂತೇಳಿ ಆಗುವಂಥದ್ದೆಲ್ಲ ಇರುವುದಿಲ್ಲ ಅದಕ್ಕೋಸ್ಕರ. ಮತ್ತು ಈ ಅಕ್ಕಿ ಹುಡಿ ಮತ್ತು ಇದನ್ನೆಲ್ಲ ಮಿಕ್ಸ್ ಮಾಡಲಿಕ್ಕುಂಟು, ಅದನ್ನು ಫ್ಲೇಮ್ ಆಫ್ ಮಾಡಿಟ್ಟು ಕೆಳಗಿಟ್ಟು ಬೇಕಾದರೂ ಮಿಕ್ಸ್ ಮಾಡಿಕೊಳ್ಬೋದು. ನೋಡಿ ಈಗ ಪಾಕವನ್ನು ನೋಡ್ತಾ ಇದ್ದೇನೆ, ಚಿಕ್ಕ ಚಿಕ್ಕ ನೊರೆಗಳು ಬರಲಿಕ್ಕೆ ಶುರುವಾಯಿತು. ನೋಡಿ ಹೀಗೆ ನೀರಿಗೆ ಸ್ವಲ್ಪ ಬೆಲ್ಲವನ್ನು ಹಾಕಿ ನೋಡೋದು. ನೋಡಿ ಪಾಕ ಹೇಗಾಗಿದೆ ಅಂತೇಳಿ, ನಮಗೆ ಕೈಯಲ್ಲಿ ಸ್ಮೂತಾಗಿ ತೆಗಿಲಿಕ್ಕೆ ಸಿಗಬೇಕು. ತೆಗಿಲಿಕ್ಕೆ ಸಿಕ್ಕಿದರೆ ಪಾಕ ಆಯಿತು ಅಂತ ಹೇಳಲಿಕ್ಕ. ನೋಡಿ ಈಗ ಇದು ಸಿಗ್ತಾ ಇಲ್ಲ, ಇಷ್ಟಾದರೆ ಪಾಕ ಆಗಲಿಲ್ಲ. ಇನ್ನು ಕೂಡ ಸ್ವಲ್ಪ ಹೊತ್ತು, 1 ನಿಮಿಷ ಆಗಬೇಕು. ನೋಡಿ ಪಾಕ ಆಗುವಾಗ ನೀರಿಗೆ ಹಾಕಿಕೊಳ್ತಾ ಇದ್ದೇನೆ. ನೋಡಿ ಈಗ ತೆಗಿಲಿಕ್ಕೆ ಸಿಗ್ತಾ ಉಂಟು. ನೋಡಿ ಈಗ ನೋಡಿ ಈ ರೀತಿಯಾಗಿ ಇಷ್ಟಾದರೆ ಸಾಕು. ಇನ್ನೀಗ ಬೆಂಕಿಯನ್ನು ಆಫ್ ಮಾಡಿ ನಾವು ಇನ್ನೀಗ ಇದಕ್ಕೆ ಹಾಕ್ಲಿಕ್ಕೆ ಇರುವಂಥ ಐಟಮ್ಗಳನ್ನೆಲ್ಲ ಹಾಕಿಕೊಳ್ತೇನೆ. ಮೊದಲಿಗೆ ಕಾಯಿ ತುರಿ, ಕೊಬ್ಬರಿ ತುರಿಯನ್ನು ಹಾಕಿದೆ. ಅದೇ ರೀತಿಯಲ್ಲಿ ಹುಡಿ ಮಾಡಿಟ್ಟಂತಹ ಕಾಳು ಮೆಣಸಿನೊಂದು ಹುಡಿ, ಹಾಗೆ ಸ್ವಲ್ಪ ಬಿಳಿ ಎಳ್ಳು, ಇದನ್ನು ಕೂಡ ಹಾಕಿಕೊಳ್ತೇನೆ. ಇದನ್ನೀಗ ಸರಿಯಾಗಿ ಮಗುಚಿಕೊಳ್ಳೋದು. ನೋಡಿ ಇದಿಷ್ಟನ್ನು ಹಾಕಿ ಸರಿಯಾಗಿ ಬೆರೆಸಿ ಆದಮೇಲೆ ನಾವು ಅಕ್ಕಿ ಹುಡಿಯನ್ನು ಸ್ವಲ್ಪ ಸ್ವಲ್ಪವೇ ಸೇರಿಸಿಕೊಳ್ಳುವಂಥದ್ದು. ಹೀಗೆ ನೋಡಿ ಸರಿಯಾಗಿ ಮಗಚಿಕೊಂಡು ಅಕ್ಕಿ ಹುಡಿಯನ್ನು ಸ್ವಲ್ಪ ಸ್ವಲ್ಪವೇ ಸೇರಿಸಿಕೊಂಡು ಸರಿಯಾಗಿ ಬೆರೆಸಿಕೊಂಡ್ರೆ ಆಯಿತು. ನೋಡಿ ಸ್ವಲ್ಪ ಸ್ವಲ್ಪವೇ ಅಕ್ಕಿ ಹುಡಿಯನ್ನು ಹೀರಿಕೊಂಡು ಬೆಲ್ಲದ ಪಾಕ ಸೆಟ್ ಆಗ್ತಾ ಉಂಟು. ನಾನು ಈಗ ಸಾರಿ ಅತಿರಸದ ಪಾಕ ಸೆಟ್ ಆಗ್ತಾ ಉಂಟು. ನೋಡಿ ಅಕ್ಕಿ ಹುಡಿಯೆಲ್ಲ ಹಾಕಿ ಸರಿಯಾಗಿ ಬೆರೆಸಿ ಆಗುವಾಗ ಪಾಕದ ಹದ ಈ ರೀತಿಯಾಗಿ ಉಂಟು. ನೋಡಿ ಇದೀಗ ಈ ರೀತಿಯಾಗಿ ಸ್ವಲ್ಪ ಮೆತ್ತಾಗೆ ಉಂಟು, ಈಗ ಕೈಯಲ್ಲಿ ಮುಟ್ಲಿಕ್ಕೆಲ್ಲ ಸಾಧ್ಯ ಇಲ್ಲ, ಬಿಸಿ ಇರ್ತದೆ. ಇನ್ನೀಗ ತಣ್ಣದಾಗೆ ಇದು ಸ್ವಲ್ಪ ಗಟ್ಟಿ ಆಗ್ತದೆ, ನಮಗೆ ಉಂಡೆ ಮಾಡುವ ರೀತಿಯಲ್ಲಿ ಬರ್ತದೆ. ನೋಡಿ ಇನ್ನೀಗ ಇದು ಬಿಸಿ ಇರುವಾಗಲೇ ನಾನೊಂದು ಡಬರಿಯಲ್ಲಿ ಇದನ್ನು ತುಂಬಿಸಿಡ್ತಾ ಇದ್ದೇನೆ. ನಾವು ಇದರ ಮೇಲೆ ಇದರಲ್ಲಿ ತುಂಬಿಸಿಟ್ಟು ಸರಿಯಾಗಿ ಮುಚ್ಚಿಡುವ. ಇದನ್ನು ನಾವು ಅತಿರಸ ಬಿಡಲಿಕ್ಕೆ ಮೊದಲೇ ಮಾಡಿಕೊಳ್ಬೇಕಾಗ್ತದೆ. ಒಂದು ಕಡಿಮೆಯಲ್ಲಿ ಒಂದು 8 ಗಂಟೆಗಳಷ್ಟೊತ್ತಾದರೂ ಇದನ್ನು ಇಟ್ಟುಕೊಳ್ಬೇಕು. ನಾನೊಂದು 8 ಗಂಟೆಗಳಷ್ಟೊತ್ತಿಗೆ ಹಿಟ್ಟನ್ನು ಇಡಬೇಕು ಅಂತ ಹೇಳೋದು ಯಾಕೆಂತ ಹೇಳಿದರೆ, ಒಂದು ಸರಿಯಾಗಿ ತಣಿಲಿಕ್ಕೆ, ಮತ್ತೊಂದು ಎಣ್ಣೆಯಲ್ಲಿ ನಾವು ಈ ಅತಿರಸವನ್ನು ಮಾಡಿ ಬಿಡುವಾಗ ಎಣ್ಣೆಯಲ್ಲಿ ಬಿಟ್ಟು ಹೋಗುವಂಥ ಸಾಧ್ಯತೆ ಎಲ್ಲ ಜಾಸ್ತಿ ಇರ್ತದೆ. ಹಾಗಾಗಿ ಸರಿಯಾಗಿ ಇಟ್ಟುಕೊಳ್ಬೇಕು ಈ ಹಿಟ್ಟನ್ನು. ಹೀಗೆ ನಮಗೊಂದು 3 ದಿವಸಗಳವರೆಗೆಲ್ಲ ಇಟ್ಟುಕೊಳ್ಳಲಿಕ್ಕೆ ಆಗ್ತದೆ. ಹಾಗಾಗಿ ನಮಗೆ ಎಂಥ ಹೆದರಿಕಿಲ್ಲ, ಬೇಕಾದರೆ ಇವತ್ತು ಮಾಡಿ ನಾಳೆ ಬಿಡುವುದಾದರೂ ಕೂಡ ತೊಂದರೆ ಏನಿಲ್ಲ. ನೋಡಿ ಎಲ್ಲ ಹಿಟ್ಟನ್ನು ಕೂಡ ಡಬರಿಯಲ್ಲಿ ಹಾಕಿಟ್ಟ ಮೇಲೆ ಮೇಲಿನಿಂದ ಒಂದು 2 ಚಮಚದಷ್ಟು ತುಪ್ಪವನ್ನು ಹಾಕಿಡ್ತಾ ಇದ್ದೇನೆ ಈ ರೀತಿಯಾಗಿ. ನೋಡಿ ಹೀಗೆ ಪಾಕವನ್ನು ನಾನು ಹೀಗೆ ಮುಚ್ಚಿಟ್ಟು ಒಂದು 12 ಗಂಟೆಗಳಷ್ಟೊತ್ತು ಕಳೆದ ಮೇಲೆ ಇದನ್ನು ಇನ್ನು ತಟ್ಟಿ ಎಣ್ಣೆಗೆ ಬಿಡುವ. ಮರುದಿವಸ ಮಾಡಿದರೂ ಕೂಡ ಒಳ್ಳೆಯದೇ, ಅಂದರೆ ತಣದಷ್ಟು ಇದು ಸುಲಭ ಆಗ್ತದೆ. ಅದಕ್ಕೆ ರೀತಿಯಲ್ಲಿ ಎಣ್ಣೆಗೆ ಬಿಡುವಾಗ ಒಡಿಯುವಂಥ ಸಮಸ್ಯೆ ಎಲ್ಲ ಎಂತ ಇರುವುದಿಲ್ಲ. ಇನ್ನು ನಾಳೆ ನೋಡುವ. ಫ್ರೆಂಡ್ಸ್ ಈಗ ನೋಡಿ ಇದು ಹಿಟ್ಟು ಮಾಡಿಟ್ಟು 12 ಗಂಟೆಗಳಷ್ಟೊತ್ತಾಯಿತು. ಈಗ ಸೆಟ್ಟಾಗಿ ಹಿಟ್ಟೆಲ್ಲ ಈ ರೀತಿಯಾಗಿ ಉಂಟು. ನೋಡಿ ಇನ್ನೀಗ ಇದನ್ನು ಸರಿಯಾಗಿ ಸ್ವಲ್ಪ ಎಣ್ಣೆ ಎಲ್ಲ ಹಾಕಿ ಸರಿಯಾಗಿ ನಾದಿಕೊಳ್ಬೇಕು. ಗಟ್ಟಿರುವ ಹಿಟ್ಟನ್ನು ಈ ರೀತಿಯಾಗಿ ಸರಿಯಾಗಿ ನಾದಬೇಕು. ನೋಡಿ ಒಂದು 2-3 ಚಮಚದಷ್ಟು ತೆಂಗಿನ ಎಣ್ಣೆಯನ್ನು ಹಾಕಿಕೊಂಡು ನಾದಿಕೊಳ್ತೇನೆ. ಹೀಗೆ ನಾದಿಕೊಂಡಾಗ ಇದು ಸ್ಮೂತಾಗಿ ಬರ್ತದೆ ಹಿಟ್ಟು ಕೂಡ. ಹಿಟ್ಟನ್ನು ಸರಿಯಾಗಿ ನಾದಿಯಾಗುವಾಗ ನೋಡಿ ಈ ರೀತಿಯಾಗಿ ಇಷ್ಟು ಸ್ಮೂತಾಗಿ ಬಂದಿದೆ ಹಿಟ್ಟು. ಇನ್ನೀಗ ಇದನ್ನು ಉಂಡೆ ಮಾಡಿಕೊಳ್ತೇನೆ. ಮತ್ತು ಉಂಡೆ ಮಾಡುವಾಗ ಕೈಗೆಲ್ಲ ಸರಿಯಾಗಿ ಎಣ್ಣೆ ಹಚ್ಚಿಕೊಳ್ಬೇಕು, ಇಲ್ಲದಿದ್ದರೆ ಹಿಟ್ಟು ಅಂಟಿಕೊಳ್ತದೆ. ಅದೇ ರೀತಿಯಲ್ಲಿ ಉಂಡೆಯನ್ನು ಹಾಕುವಂಥ ಬಟ್ಟಲಿಗೆ ಕೂಡ ಸ್ವಲ್ಪ ಎಣ್ಣೆಯನ್ನು ಕಸ ಮಾಡಿಕೊಳ್ಬೇಕು, ಮತ್ತು ಉಂಡೆಯನ್ನು ತೆಗೆಯುವಾಗ ಕೂಡ ಅದು ಅಂಟಿ ಹೊದಿಯುತ್ತೆ ಇಲ್ಲದಿದ್ದರೆ. ಫ್ರೆಂಡ್ಸ್ ಇಷ್ಟಾದರೆ ನಾನು ಈಗ ಎಲ್ಲ ಉಂಡೆಯನ್ನು ಕೂಡ ಮಾಡಿ ಆಯಿತು. ಇನ್ನೀಗ ಎಣ್ಣೆಯನ್ನಿಟ್ಟು ಎಣ್ಣೆ ಬಿಸಿ ಆಗುವಾಗ ಇದನ್ನು ಕಟ್ಟಿಕೊಂಡು ಇಟ್ಟುಕೊಂಡ್ರೆ ಆಯಿತು. ನಮಗೆ ಫ್ರೆಂಡ್ಸ್ ಈ ಅತಿರಸವನ್ನು ಹುರಿಯಾಗುಂಟಲ್ಲ, ಎಣ್ಣೆಯನ್ನು ಮಾತ್ರ ಮೀಡಿಯಂ ಫ್ಲೇಮಲ್ಲಿ ಇಟ್ಟುಕೊಳ್ಬೇಕು. ಎಲ್ಲಿಯಾದರೂ ಜಾಸ್ತಿ ಬಿಸಿ ಆಯಿತು ಅಂತೇಳಿ ಆಗುವಾಗ ಸಣ್ಣ ಹುರಿಯಲ್ಲಿ ಇಟ್ಟುಕೊಂಡು ಹುರಿಯುವಂಥದ್ದು. ಜಾಸ್ತಿ ದೊಡ್ಡ ಇದ್ದರೆ ಅಂತ ಆಗ್ತದೆ ಅಂತೇಳಿದರೆ ಹೊರಗಿನ ಬದಿ ಮಾತ್ರ ಕಪ್ಪಾಗ್ತದೆ, ಒಳಗಿನ ಬದಿ ಬೇಯುವುದಿಲ್ಲ. ಹಾಗೆ ಎಲ್ಲಾದರೂ ಒಂದು ವೇಳೆ ಆಯಿತು ಅಂತೇಳಿ ಆದರೆ ಆ ಅತಿರಸವನ್ನು ತಿನ್ನಲೇಬಾರ್ದು, ಅದು ಮತ್ತೆ ಹೊಟ್ಟೆ ಸಮಸ್ಯೆ ಎಲ್ಲ ಬರ್ತದೆ. ಅದಕ್ಕೋಸ್ಕರ ಸಣ್ಣ ಬೆಂಕಿಯಲ್ಲಿ, ಮಧ್ಯಮ ಹುರಿಯಲ್ಲಿ ಅಥವಾ ಸಣ್ಣ ಬೆಂಕಿಯಲ್ಲಿ ಇಟ್ಟುಕೊಂಡು ಹುರಿಬೇಕು. ನೋಡಿ ಅತಿರಸವನ್ನು ತಟ್ಟಲಿಕ್ಕೆ ಇರುವಂಥ ಬಾಳೆ ಎಲೆ ತಗೊಂಡಿದ್ದೇನೆ. ಬಾಳೆ ಎಲೆಗೆ ಕೂಡ ಎಣ್ಣೆ ಬಸೆ ಮಾಡಿಕೊಳ್ಬೇಕು. ಈ ರೀತಿಯಾಗಿ ಎಣ್ಣೆಯನ್ನು ಹಚ್ಚಿಕೊಂಡು ಇದರಲ್ಲಿ ಅತಿರಸವನ್ನು ತಟ್ಟಿಕೊಳ್ಳುವಂಥದ್ದು, ಇಲ್ಲದಿದ್ದರೆ ನಿಮಗೆ ಬಾಳೆಲೆಗೆ ಅಂಟಿ ಹೋಗ್ತದೆ. ಅದಕ್ಕೋಸ್ಕರ ನೋಡಿ ಇಲ್ಲಿಗ ಎಣ್ಣೆಯನ್ನು ತೆಗೆದು ಹಾಕಲಿಕ್ಕೆ ನಾನು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇನೆ. ಒಂದು ಸ್ಟ್ರೈನರ್ ಉಂಟು ನೋಡಿ, ಮತ್ತು ಅದೇ ರೀತಿಯಲ್ಲಿ ಒಂದು ಮಣ್ಣಿನ ಪಾತ್ರ ಕೂಡ ತಗೊಂಡಿದ್ದೇನೆ. ಈ ಹಳೆಗಾಲದಲ್ಲೆಲ್ಲ ಅತಿರಸವನ್ನು ತೆಗೆದು ಮಣ್ಣಿನ ಪಾತ್ರ ಎಣ್ಣೆಯಿಂದ ತೆಗೆದ ಮೇಲೆ ಮಣ್ಣಿನ ಪಾತ್ರದಲ್ಲಿ ಹಾಕಿಡ್ತಾ ಇದ್ದಂತೆ. ಯಾಕೆಂತ ಹೇಳಿದರೆ ಈ ಮಣ್ಣಿನ ಪಾತ್ರ ಉಂಟಲ್ಲ, ಈ ಅತಿರಸದಲ್ಲಿರುವಂಥ ಎಣ್ಣೆಯನ್ನೆಲ್ಲ ಹೀರಿಕೊಳ್ತದೆ. ಫ್ರೆಂಡ್ಸ್ ಈಗ ನೋಡಿ ನಾನು ಮತ್ತು ನನ್ನ ಅಕ್ಕ ಸೇರಿಕೊಂಡು ಈ ಅತಿರಸವನ್ನು ತಟ್ಟುತ್ತಾ ಇದ್ದೇವೆ. ಅದೇ ರೀತಿಯಾಗಿ ಬೆರಳಿನ ಸಹಾಯದಿಂದ ಈ ರೀತಿಯಾಗಿ ಮಾಡಿಕೊಂಡ್ರೆ ಆಯಿತು. ಎಣ್ಣೆ ಹಚ್ಚಿದಂಥ ಬಾಳೆ ಎಲೆಯಲ್ಲಿ ಹೀಗೆ ತೆಳುವಾಗಿ ತಟ್ಟಿಕೊಂಡ್ರೆ ಆಯಿತು. ಸಾಧಾರಣ ಯಾವುದೇ ರೀತಿಯಲ್ಲಿ ಬಿರುಕೆಲ್ಲ ಬಿಡುವುದಿಲ್ಲ. ನೋಡಿ
ಈ ರೀತಿಯಾಗಿ ಬರಬೇಕಾದ್ರೆ ಸರಿಯಾಗಿದೆ. ಮತ್ತು ಅತಿರಸವನ್ನು ತಟ್ಟುವಾಗ ಉಂಟಲ್ಲ, ಒಟ್ಟಿಗೆ ಒಮ್ಮೆ ಒಂದು 4 ಅಥವಾ 5 ತಟ್ಟಿಕೊಂಡ್ರೆ ಸಾಕು. ಇಲ್ಲದ್ರೆ ನೀವು ಹೀಗೆ ತಟ್ಟಿಟ್ಟಾಗ ಉಂಟಲ್ಲ, ಸ್ವಲ್ಪ ಹೊತ್ತದ ಅಲ್ಲಿ ಉಂಟು ಅಂತ ಹೇಳಿದರೆ ಅಲ್ಲಿಗೆ ಇನ್ನೂ ಕೂಡ ತೆಳುವಾಗಿ ಹೋಗ್ತದೆ. ಇದು ಇಟ್ಟು ನೋಡಿ, ಇಲ್ಲಿ ಉಂಡೆ ಮಾಡಿ ಇಟ್ಟದು ಕೂಡ ಇದು ಅಲ್ಲಿಗೆ ಸ್ವಲ್ಪ ಚಟ್ಟೆ ಆಗ್ತಾ ಉಂಟು. ಅದೇ ರೀತಿಯಲ್ಲಿ ತಟ್ಟಿಟ್ಟದು ಕೂಡ ಹಾಗೆ ಆಗ್ತದೆ. ನೋಡಿ, ಇನ್ನೀಗ ಈ ಅತಿರಸವನ್ನು ಬಿಡ್ತಾ ಇದ್ದೇನೆ. ಈ ರೀತಿಯಾಗಿ ಸೈಡಿನಿಂದ ಬಿಟ್ಟರಾಯಿತು. ಈ ರೀತಿಯಾಗಿ ಎಣ್ಣೆ ಇದೇ ರೀತಿಯಲ್ಲಿ ಹದವಾಗಿ ಬಿಸಿ ಆದರೆ ಸಾಕು, ಜಾಸ್ತಿ ಹೊಗೆ ಆಗುವಷ್ಟೆಲ್ಲ ಬಿಸಿ ಆಗೋದು ಬೇಡ. ನೋಡಿ, ಒಂದು ಅತಿರಸವನ್ನು ಬಿಟ್ಟ ಮೇಲೆ ಈ ರೀತಿಯಾಗಿ ಸ್ವಲ್ಪ ಉಬ್ಬಿ ಬರ್ತದಲ್ಲ ಮೇಲೆ ಎದ್ದು ಬಂದ ಮೇಲೆ, ಈ ರೀತಿಯಾಗಿ ಇಷ್ಟು ಕಾದ ಮೇಲೆ ನಾವು ಇನ್ನೊಂದು ಅತಿರಸವನ್ನು ಬಿಟ್ಟುಕೊಳ್ಳುವಂಥದ್ದು. ಇಲ್ಲದಿದ್ದರೆ ಒಂದಕ್ಕೊಂದು ಅಂಟಿಕೊಳ್ತದೆ, ಒಂದಾದಮೇಲೆ ಒಂದು, ಒಂದಾದಮೇಲೆ ಒಂದು, ಎರಡು ಬದಿ ಕೂಡ ಮಗುಚಿ ಮಗುಚಿ ಬೇಯಿಸಿದರೆ ಆಯಿತು. ಒಳ್ಳೆ ಕಪ್ಪು ಬಣ್ಣ ಬರಬೇಕಿದು. ಮತ್ತು ಬೆಲ್ಲ ಕೂಡ ಕಪ್ಪು ನೋಡಿ ನಾವು ಉಪಯೋಗಿಸಿದ್ದು, ಆಣಿ ಬೆಲ್ಲ. ನೋಡಿ, ನಮಗೆ ಅತಿರಸವನ್ನು ಬೇಕಾದರೆ ಇಲ್ಲಿ ನಡುವಿನಲ್ಲಿ ಬೇಕಾದರೆ ಹೊಟ್ಟೆ ಮಾಡಿಕೊಳ್ಬೋದು. ಹೊಟ್ಟೆ ಮಾಡಿದರೆ ನಿಮಗೆ ಉಬ್ಬಿ ಬರುವುದಿಲ್ಲ, ಮಾತ್ರ ಬೇಯೋದೊಂದು ಸರಿಯಾಗಿ ಬೆಂದು ಬರ್ತದೆ. ನೋಡಿ, ಈ ರೀತಿಯಾಗಿ ಆದಾಗ ಇದನ್ನು ಹಿಂಡಿ ತೆಗೆದುಕೊಳ್ತೇನೆ. ಅತಿರಸದಲ್ಲಿ ಈ ರೀತಿಯಾಗಿ ಎಣ್ಣೆ ಇರ್ತದೆ, ಹಿಂಡಿ ತೆಗೆದುಕೊಳ್ಬೇಕಾಗ್ತದೆ. ನೋಡಿ, ತೂತು ಮಾಡಿದಂಥ ಅತಿರಸ ಕೂಡ ಈ ರೀತಿಯಾಗಿ ಬರ್ತದೆ. ನೋಡಿ, ಇನ್ನೀಗ ಈ ಅತಿರಸವನ್ನು ನಾನು ಮಣ್ಣಿನ ಪಾತ್ರದಲ್ಲಿ ಹಾಕಿಡ್ತಾ ಇದ್ದೇನೆ. ಇದೀಗ ಸ್ವಲ್ಪ ಗಟ್ಟಿಯಾಗಿರ್ತದೆ, ಮತ್ತು ತಣ್ಣಗೆ ಮೆದು ಮೆದುವಾಗಿ ಕೊಂಡು ಬರುವಂಥದ್ದು. ಒಳಗಿನಿಂದ ಸ್ವಲ್ಪ ಕ್ರಿಸ್ಪಿಯಾಗಿ ಮತ್ತು ಒಳಗಿನಿಂದ ಮೆದುವಾಗಿರ್ತದೆ. ಫ್ರೆಂಡ್ಸ್, ಇದೀಗ ಅತಿರಸ ಹೇಗಾಗಿದೆ ಅಂತೇಳಿ ನೋಡುವ. ಒಳ್ಳೆ ಬಿಸಿ ಉಂಟು, ಈಗ ಬಿಸಿ ಇರುವಾಗ ನೋಡಿ ಇದೀಗ ಒಳ್ಳೆ ಕ್ರಿಸ್ಪಿಯಾಗಿರ್ತದೆ. ನೋಡಿ, ಹೊರಗಿನಿಂದ ಕ್ರಿಸ್ಪಿಯಾಗಿ ಒಳಗಿನಿಂದ ಒಳ್ಳೆ ಮೆದುವಾಗಿ ಉಂಟು. ನೀವು ಇದರಲ್ಲಿ ಕ್ರಿಸ್ಪಿಯಾಗಿ ಇಷ್ಟಪಡ್ತೀರಿ ಅಂತೇಳಿ ಆದರೆ ಇದನ್ನೊಂದು ಏರ್ಟೈಟ್ ಕಂಟೈನರ್ನಲ್ಲಿ ಹಾಕಿ ನೀವು ಕ್ರಿಸ್ಪಿಯಾಗಿ ಇಟ್ಟುಕೊಂಡೇ ಉಪಯೋಗಿಸಿಕೊಳ್ಬೋದು. ಅಥವಾ ಈಗ ಬಿಸಿ ಬಿಸಿ ಇರುವಾಗಲೇ ತಿಂದುಕೊಂಡ್ರೆ ಆಯಿತು. ಅಥವಾ ನೀವು ಮೆತ್ತಗಿರುವಂಥ ಅತಿರಸ ಬೇಕು ಅಂತೇಳಿ ಆದರೆ ಹೀಗೆ ಮಣ್ಣಿನ ಮಡಕೆಯಲ್ಲಿ ನೋಡಿ, ನಾನು ಇಲ್ಲಿ ಈಗ ಮಣ್ಣಿನ ಮಡಕೆಯಲ್ಲಿ ಹಾಕಿಟ್ಟಿದ್ದೇನೆ. ಇದನ್ನು ಹೀಗೆ ಒಂದು ದಿವಸ ಇಟ್ಟರುಂಟಲ್ಲ, ಅಥವಾ ಸರಿಯಾಗಿ ಒಂದು 1.5 ದಿವಸ ಎಲ್ಲ ಇಟ್ಟಾಗುವಾಗ ಒಳ್ಳೆ ಮೆತ್ತಾಗಿ ಆಗ್ತದೆ ಇದು. ಫ್ರೆಂಡ್ಸ್, ಈಗ ನೋಡಿ, ನಮಗೆ ಅತಿರಸ ಎಲ್ಲ ರೆಡಿ ಆಯಿತು. ನಮಗೆ 1 ಕಪ್ಪು ಅಕ್ಕಿ ಹುಡಿಯಲ್ಲಿ ನಮಗೆ ಒಂದು 25-30 ಅತಿರಸ ರೆಡಿಯಾಗಿದೆ. ನೋಡಿ, 1 ದಿವಸ ಕಳೆದಾಗುವಾಗ ಅತಿರಸ ಎಷ್ಟು ಸ್ಮೂತಾಗಿ ಬಂದಿದೆ ಅಂತೇಳಿ ನೋಡಿ. ಹೊರಗಿನಿಂದ ಸ್ಮೂತಾಗಿ ಉಂಟು ನೋಡಿ. ಈ ರೀತಿಯಾಗಿ ಬೇಕಾದ್ರೆ 1 ದಿವಸ ಇಟ್ಟುಕೊಂಡ್ರೆ ಆಯಿತು. ನಾನೇ ಹೇಳಿದಾಗೆ ಇಟ್ಟುಕೊಂಡ್ರುಂಟಲ್ಲ, ಮಣ್ಣಿನ ಪಾತ್ರೆಯಲ್ಲಿ ಇಟ್ಟರೆ ಈ ರೀತಿಯಾಗಿ ಬರ್ತದೆ ನೋಡಿ. 1 ದಿವಸ ಇಟ್ಟರೆ ಆಯಿತು, ಅದರಲ್ಲಿರುವಂಥ ಎಣ್ಣೆ ಪಸ ಎಲ್ಲ ಮಣ್ಣಿನ ಪಾತ್ರ ಹೀರಿಕೊಂಡು ಈ ರೀತಿಯಾಗಿ ಸಿಗ್ತದೆ ನಮಗೆ. ನೋಡಿದ್ರಲ್ವ ಫ್ರೆಂಡ್ಸ್, ಪರ್ಫೆಕ್ಟಾಗಿ ಯಾವ ರೀತಿಯಲ್ಲಿ ಅತಿರಸವನ್ನು ಮಾಡ್ಬೋದು ಅಂತ ಹೇಳಿಕೊಂಡು. ಈ ಅತಿರಸವನ್ನು ಮಾಡುವ ಮುಂಚೆ ಗಮನಿಸಬೇಕಾದಂಥ ವಿಷಯಗಳೇನೆಂದ್ರೆ ಅಂತ ಹೇಳಿದರೆ, ಅತಿರಸಕ್ಕೆ ಬೇಕಾಗುವಂಥ ವಸ್ತುಗಳನ್ನು ಅಂದಾಜಿನಲ್ಲೆಲ್ಲ ತಗೊಳ್ಳುವಂತಹ ಪ್ರಶ್ನೆ ಎಲ್ಲ ಎಂತ ಇಲ್ಲ. ಅದಕ್ಕೆ ಪರ್ಫೆಕ್ಟಾಗಿ ಅಳತೆಯಲ್ಲಿ ವಸ್ತುಗಳನ್ನು ತಗೊಳ್ಬೇಕಾಗ್ತದೆ. ಅತಿರಸಕ್ಕೆ ಅಕ್ಕಿಯನ್ನು ಹುಡಿ ಮಾಡುವ ಸಂದರ್ಭದಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾದಂಥ ಅಂತ ಹೇಳಿದರೆ, ಅಕ್ಕಿಯಲ್ಲಿ ಸ್ವಲ್ಪ ತೇವಾಂಶ ಇರಬೇಕು. ತೇವಾಂಶ ಅಂತ ಹೇಳಿದರೆ ಜಾಸ್ತಿ ನೀರಿನ ಪಸೆ ಅಲ್ಲ, ಲೈಟಾಗಿ ತಂಪು ತಂಪಾಗಿರಬೇಕು. ಆ ರೀತಿಯಾಗಿದ್ದರೆ ನಮಗೆ ಪಾಕ ಕೂಡ ಸರಿಯಾಗಿ ಬರ್ತದೆ, ಇಲ್ಲದಿದ್ದರೆ ಪಾಕ ಹಾಳಾಗುವಂಥ ಸಾಧ್ಯತೆ ಎಲ್ಲ ಇರ್ತದೆ. ಅತಿರಸಕ್ಕಿರುವಂಥ ಅಕ್ಕಿ ಹುಡಿ ಮಾಡೋದು ಮತ್ತು ಅದಕ್ಕಿರುವಂಥ ಪಾಕವನ್ನೆಲ್ಲ ಮಾಡೋದು ಒಟ್ಟೊಟ್ಟಿಗೆ ಮಾಡಿಕೊಂಡ್ರೆ ಒಳ್ಳೆಯದು. ಮತ್ತು ಒಮ್ಮೆ ಅಕ್ಕಿ ಹುಡಿಯನ್ನು ಮಾಡಿಟ್ಟುಕೊಂಡು ಮತ್ತೆ ನಾವು ಪಾಕವನ್ನು ಮಾಡ್ತೇವೆ ಅಂತೇಳಿ ಹೊರಡೋದೆಲ್ಲ ಅಷ್ಟು ಒಳ್ಳೆಯದಲ್ಲ. ನಾವು ಬೇಗ ಬೇಗ ಮಾಡಿಕೊಂಡು ಪಾಕವನ್ನು ಮಾಡಿಟ್ಟುಕೊಳ್ಳೋದು ಒಳ್ಳೆಯದು. ಯಾಕೆಂತೇಳಿದರೆ ಅಕ್ಕಿಯಲ್ಲಿ ತೇವಾಂಶ ಎಲ್ಲ ಬೇಕು ಅಂತ ಹೇಳಿದಲ್ಲ, ಹಾಗಿದ್ದರೆ ನಮ್ಮ ಪಾಕ ಸರಿಯಾಗಿ ಬರುವಂಥದ್ದು. ಅತಿರಸದ ಹಿಟ್ಟೆಲ್ಲ ರೆಡಿ ಆದಮೇಲೆ ಸರಿಯಾಗಿ ತಣ್ಣಗಾದ ಮೇಲೆ ಸ್ವಲ್ಪ ಗಟ್ಟಿಯಾಗಿರ್ತದೆ. ನಾವು ಅದನ್ನು ಸರಿಯಾಗಿ ತುಪ್ಪ ಅಥವಾ ಎಣ್ಣೆ ಏನಾದರೂ ಹಾಕಿ ಸರಿಯಾಗಿ ನಾದಿಕೊಂಡ್ರುಂಟಲ್ಲ, ನಮಗೆ ಪರ್ಫೆಕ್ಟ್ ಆದಂತಹ ಅತಿರಸದ ಹಿಟ್ಟು ರೆಡಿಯಾಗಿ ಸಿಗ್ತದೆ. ಫ್ರೆಂಡ್ಸ್, ಈ ಟಿಪ್ಸ್ಗಳನ್ನೆಲ್ಲ ಉಪಯೋಗಿಸಿಕೊಂಡು ನೀವು ಕೂಡ ಒಮ್ಮೆ ಅತಿರಸವನ್ನು ಟ್ರೈ ಮಾಡಿ ನೋಡಿ, ಖಂಡಿತವಾಗಿಯೂ ಸರಿಯಾಗಿ ಬರ್ತದೆ. ಎಲ್ಲರಿಗೂ ಕೂಡ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮಸ್ಕಾರ.